ದೇಹವನ್ನ ಮತ್ತೆ ಮನಸ್ಸನ್ನ ತಂಪುಗೊಳಿಸಕ್ಕೆ ಕಾಕಿ ಪ್ರಾಣಾಯಾಮ ಅಂದ್ರೆ ಹೊಟ್ಟೆ ಖಾಲಿ ಇರಬೇಕು. ನಮಸ್ಕಾರ ಸ್ನೇಹಿತರೆ, ಈಗ ಬೇಸಿಗೆ ಕಾಲದಲ್ಲಿ ಕೆಲವಾರು ಪ್ರಾಣಾಯಾಮಗಳು ತುಂಬಾ ಸಹಕಾರಿ ದೇಹವನ್ನ ಮತ್ತೆ ಮನಸ್ಸನ್ನ ತಂಪುಗೊಳಿಸಕ್ಕೆ. ಅದರಲ್ಲಿ ನೋಡಿ ವಿಶೇಷವಾಗಿ ಶಿಥಿಲಿ ಪ್ರಾಣಾಯಾಮ, ಸಿತ್ಕಾರಿ ಪ್ರಾಣಾಯಾಮ, ಕಾಕಿ ಪ್ರಾಣಾಯಾಮ, ಈ ಮೂರು ಪ್ರಾಣಾಯಾಮಗಳು ನಿಮ್ಗೆ ಹೇಳ್ಕೊಡ್ತೀನಿ. ಸರಳವಾಗಿರುತ್ತೆ, ನಿಮ್ಮ ಮನೇಲಿ ಅಭ್ಯಾಸ ಮಾಡ್ಬೋದು. ಆದರೆ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಸರಳವಾಗಿ ಕೆಲವಾರು ಸೂತ್ರಗಳು ನೆನ್ಪಿಟ್ಕೋಬೇಕು. ಮೊದಲನೇದೇನಪ್ಪ ಅಂದ್ರೆ ಹೊಟ್ಟೆ ಖಾಲಿ ಇರಬೇಕು. ಊಟ ಮಾಡಿದ್ರೆ ಒಂದು 3 ಗಂಟೆ ಗ್ಯಾಪ್ ಇರಬೇಕು. ಜ್ಯೂಸ್ ಕುಡಿದ್ರೆ ಒಂದು 2 ಗಂಟೆ ಗ್ಯಾಪ್ ಇರಬೇಕು. ನೀರು ಕುಡಿದ್ರೆ ಒಂದು 1/2 ಗಂಟೆ ಗ್ಯಾಪ್ ಇರಬೇಕು. ಹೊಟ್ಟೆ ತುಂಬಿರಬಾರ್ದು, ಹಗುರವಾಗಿರ್ಬೇಕು. ಮೊದಲನೇ ಕಂಡೀಷನ್. ಎರಡನೇದು ಸ್ಪೆಷಲಿ ಶೀತಲಿ ಪ್ರಾಣಾಯಾಮ, ಸಿತ್ಕರಿ ಪ್ರಾಣಾಯಾಮ, ಕಾಕಿ ಪ್ರಾಣಾಯಾಮ ಮಾಡಬೇಕಾದ್ರೆ ಪರಿಸರ ಸ್ವಚ್ಛವಾಗಿರ್ಬೇಕು, ಧೂಳು ಇರಬಾರ್ದು. ಯಾಕಂದ್ರೆ ನಾವು ನಾಲ್ಗೆನಲ್ಲಿ ಮೇಲೆ ಉಸು ತಗೋತೀವಿ, ಬಾಯಿಂದ ಉಸು ತಗೊಳ್ಳೋದ್ರಿಂದ ಪರಿಸರ ಸ್ವಚ್ಛವಾಗಿರ್ಬೇಕು. ಅಂಥ ಪರಿಸರದಲ್ಲಿ ಕುಳಿತುಕೊಂಡು ಈ ಅಭ್ಯಾಸ ಮಾಡಬೇಕು, ತುಂಬ ಸಹಕಾರಿ ಆಗುತ್ತೆ. ಬರೀ ಬೇಸಿಗೆಲೇ ಮಾಡ್ಬೇಕು ಅಂತೇನಿಲ್ಲ, ಬೇರೆ ಟೈಮಲ್ಲೂ ಮಾಡ್ಬೋದು. ಇದು ಸರಳವಾದ ಪ್ರಾಣಾಯಾಮ, ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಗೆ. ಮೊದಲನೆಯದು ಶಿಥಿಲಿ ಪ್ರಾಣಾಯಾಮ, ನಾಲ್ಗೆನ್ನ ಫೋಲ್ಡ್ ಮಾಡ್ಬೇಕು. ಹೀಗೆ ಇಸಿ ಈ ತರ ರೋಲ್ ಮಾಡಿಕೊಂಡು ನಿಧಾನವಾಗಿ ಗಾಳಿಯನ್ನ ಅದ್ರ ಮುಖಾಂತರ ತಗೊಂಡು ಆಮೇಲೆ ಬಾಯ ಮುಚ್ಕೊಂಡು ನಿಧಾನ ಗಾಳಿಯನ್ನ ಮೂಗಿನಿಂದ ನಿಧಾನವಾಗಿ ಬಿಡಬೇಕು. ಪುನಃ ಹೀಗೆ ತಗೋಬೇಕು, ಪುನಃ ನಿಧಾನವಾಗಿ ಬಿಡಬೇಕು. ಒಂದ್ಸರಿ ತೋರಿಸ್ತೀನಿ ನೋಡಿ. ಹೀಗಿಟ್ಕೊಂಡು ಈಗ ಬ್ರೀತ್ ಇನ್, ಪುನಃ ನಿಧಾನವಾಗಿ ಹೀಗೆ ನಿಧಾನವಾಗಿ ಬಿಡಬೇಕು. ಈಗ ನಾನು 2 ಸಾರಿ ಮಾಡಿ ತೋರಿಸ್ದೆ, ಒಂದ್ಸರಿ ತಗೊಂಡು ನಿಧಾನ ತಗೊಂಡು ನಿಧಾನವಾಗಿ ಬಿಡ್ತೀವಿ. ಅದೇ ತರ 9 ಸುತ್ತು ಮಾಡಬೇಕು, 9 ರೌಂಡ್ಸ್ ಅಟ್ ಎ ಸ್ಟ್ರೆಚ್, ಮತ್ತೆ ಗ್ಯಾಪ್ ಇರಲ್ಲ. ಆಮೇಲೆ ಆರಾಮಾಗಿ 1 ನಿಮಿಷ ರಿಲ್ಯಾಕ್ಸ್ ಮಾಡಿ. ಇದು ಶಿಥಿಲಿ ಪ್ರಾಣಾಯಾಮ. ಆ ನಾಲ್ಗೆನ ರೋಲ್ ಮಾಡಿ ನಿಧಾನ ಗಾಳಿ ತಗೊಳೋದ್ರಿಂದ ತಣ್ಣನೆಯ ಗಾಳಿ ಒಳಗಡೆ ಹೋಗುತ್ತೆ, ಸೂಕ್ಷ್ಮವಾಗಿ ಹನಿಗಳು ಹೋಗ್ತವೆ, ನೀರಿನ ಹನಿಗಳು ತುಂಬ ಸೂಕ್ಷ್ಮ ಹೋಗುತ್ತಲ್ಲ, ಅದು ಹಾಗೇ ರಿಲ್ಯಾಕ್ಸ್ ಆಗುತ್ತೆ. ಉಸಿರು ಬಿಡ್ಬೇಕಾದ್ರೆ ಅಷ್ಟು ನಿಧಾನ ಬಿಡ್ಬೇಕು. ಇಲ್ಲಿ ಕಷ್ಟ ಪಡಬಾರ್ದು, ನಿಧಾನ ಮಾಡ್ಬೇಕು ಅಂದ್ಬಿಟ್ಟು ಅಂತ ಕಷ್ಟ ಪಡಂಗಿಲ್ಲ. ನಿಮ್ಗೆ ಎಷ್ಟಾದ್ರೂ ಕಷ್ಟ ಮಾಡಿ, ನಾನು 10 ಸೆಕೆಂಡ್ ಮಾಡ್ಬೋದು, ನಿಮ್ಗೆ ಒಂದು 6 ಸೆಕೆಂಡ್ ಆಗ್ಬೋದು, ಅಥವಾ 8 ಸೆಕೆಂಡ್ ಆಗ್ಬೋದು, ನೋ ಪ್ರಾಬ್ಲಮ್. ಎಷ್ಟಾಗುತ್ತೋ ಅಷ್ಟು ಕಂಫರ್ಟಬಲ್ ಉಸಿರು ತುಂಬಿಕೊಂಡು ನಿಧಾನವಾಗಿ ರೋಲಲ್ಲಿ ಪುನಃ ನಿಧಾನ ಕಂಫರ್ಟಬಲ್ ಆಗಿ ನಿಧಾನವಾಗಿ ಬಿಡಬೇಕು. ನಿಮ್ಮ ಗಮನ ಮೇಲೆ ಉಸಿರಾಟದ ಕಡೆ ಇರಬೇಕು. ನೀವು ಕುಳಿತುಕಿರ್ಬೇಕಾದ್ರೆ ಹೇಗೆ ಬೇಕಾದ್ರೂ ಆರಾಮಾಗಿ ಕುಳಿತುಕೊಳ್ಳಿ. ಸೊ ಸ್ಥಿರವಾಗಿರಲಿ ದೇಹ, ನೇರವಾಗಿರಲಿ, ನಿಮ್ಮ ಯಾವುದೇ ಆಸನಗಳಲ್ಲಿ ಕುಳಿತುಕೋಬಹುದು. ಎರಡನೇ ಪ್ರಾಣಾಯಾಮ ಇಸ್ಕೊಂಡು ಸಿತ್ಕರಿ ಪ್ರಾಣಾಯಾಮ. ಈಗೇನು ಮಾಡ್ತೀವಿ, ಮೊದಲು ನಾಗೇನ ಈ ತರ ರೋಲ್ ಮಾಡಿದ್ವಿ, ಎರಡನೇ ಪ್ರಾಣಾಯಾಮದಲ್ಲಿ ನಾಗಿನ ಹಿಂಗೆ ಫೋಲ್ಡ್ ಮಾಡ್ತೀವಿ. ಆಗ 2 ಕಡೆನೇ ಗಾಳಿ ಹೋಗುತ್ತೆ, ಕಂಟ್ರೋಲಿಂಗ್ ಇನ್ನೂ ಜಾಸ್ತಿ ಸಿಗುತ್ತೆ. ನೋಡಿ, ಈ ಥರ ತಗೊಂಡು ಫೋಲ್ಡ್ ಮಾಡಿಕೊಂಡು ನಿಧಾನ ಗಾಳಿ ತಗೊಂಡು ನಿಧಾನವಾಗಿ ಬಿಡಬೇಕು. ತೋರಿಸ್ತೀನಿ ನೋಡಿ.
இன்னொன்று சரி இன்னொரு கொழி ನಾನು ನಿಮಗೆ ಎರಡು ಸಾರಿ ಮಾಡಿ ತೋರಿಸ್ತೆ ಅಲ್ವಾ, ಇದನ್ನು ನೀವು 9 ಸಾರಿ ಮಾಡಬೇಕು. ಆಮೇಲೆ 1 ನಿಮಿಷ 2 ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು. ಇದು ಸಿತ್ಕರಿ ಪ್ರಾಣಾಯಾಮ. ಕೊನೆಯಲ್ಲಿ ಲಾಸ್ಟಲ್ಲಿ ಉಸಿರು ಬಿಡ್ತೇವೆ, ಉಸಿರು ತಗೊಂಡು ಉಸಿರು ಬಿಡಬೇಕಾದಾಗ ಸೌಂಡ್ ಸಣ್ಣದಾಗಿ ಸೌಂಡ್ ಬರ್ತಿದ್ವಿ, ಉಜ್ಜಯಿ ಬ್ರೀದಿಂಗ್ ಅಂತ ಕರಿತೀವಿ. ಕಲ್ತಿದ್ರೆ ಅದು ನಿಮ್ಗೆ ಓಕೆ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಿಧಾನಕ್ಕೆ ಬಿಡಿ. ಅದೇನೋ ಸೌಂಡ್ ಮಾಡಿದ್ರು ಗುರುಜಿ ನಮ್ಗೆ ಯಾಕೆ ಬರ್ತಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಅದು ಉಜ್ಜಯಿ ಪ್ರಾಣಾಯಾಮ ಅಂತ ನಮ್ಮ ಹಾಕಿದ್ದೀವಿ ನೋಡಿ, ನಮ್ಮ ಚಾನಲ್ ಇದೆ, ಪ್ಲೇಲಿಸ್ಟ್ಗೆ ಹೋಗಿ ಆಲ್ ಇನ್ 1 ಅಂತಿದೆ, ಅಲ್ಲಿ ಕೆಲವರು ಪ್ರಾಣಾಯಾಮಗಳನ್ನ ಹೇಳ್ಕೊಟ್ಟಿದ್ದೀನಿ, ಅದನ್ನ ನೋಡಿ ಅಲ್ಲಿ ಕಲ್ತ್ಕೊಳ್ಳಿ. ಮೂರನೇ ಪ್ರಾಣಾಯಾಮ ಕಾಕಿ ಪ್ರಾಣಾಯಾಮ ಅಂತ, ಇದು ಸದಂತ ಪ್ರಾಣಾಯಾಮ ಅಂತಲೂ ಕರೀತಾರೆ. ನೋಡಿ ಈ ಥರ ಈ ಥರ ನಿಧಾನಕ್ಕೆ ಬಿಡಿ. ಇಲ್ಲಿ ನಾಲ್ಗೆನ ಹಲ್ಲುಗಳಿಗೆ ಒತ್ಕೋಬೇಕು ಹಿಂಗೆ, ಆಗ ಅಲ್ಲಿಂದ ಸಣ್ಣ ಹೇಳ್ಕೋಬೇಕು ಕಂಟ್ರೋಲ್ ಇಟ್ಕೊಂಡು. ಸಿ ಇನ್ನೊಂದು ಸರಿ ನೋಡ್ಕೊಳ್ಳಿ. ಹಾಂ, ಹಿಂಗೆ ಇಟ್ಕೊಂಡು ನಾಲ್ಗೆಯಲ್ಲಿ ಒತ್ಕೋಬೇಕು. ಇದನ್ನು ಕೂಡ 9 ಸಾರಿ ಮಾಡಬೇಕು. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು 9 ಸಾರಿ ತುಂಬ ಕಷ್ಟ ಆದರೆ 7 ಸಾರಿ ಮಾಡಿ ಅಥವಾ 5 ಸಾರಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 9ನೇ ಮಾಡಬೇಕು ಅಂತ ತುಂಬ ಕಷ್ಟಪಡಕ್ಕೆ ಹೋಗ್ಬೇಡಿ. ಸಿತಲಿ ಪ್ರಾಣಾಯಾಮ, ಸಿತ್ಕರಿ ಪ್ರಾಣಾಯಾಮ ಆ್ಯಂಡ್ ಕಾಕಿ ಪ್ರಾಣಾಯಾಮ, ಮೂರು ಪ್ರಾಣಾಯಾಮಗಳು ಆದಮೇಲೆ ನೀವೇನು ಮಾಡಬೇಕು, ಒಂದು ಅಟ್ಲೀಸ್ಟ್ ಒಂದು 3 ರಿಂದ 5 ನಿಮಿಷ ಶವಾಸನ ಮಾಡಬೇಕು. ಪೂರ್ತಿ ದೇಹ ಮಲ್ಕೊಂಡು ದೇಹ ಪೂರ್ತಿ ಸಡಿಲ ಬಿಟ್ಟು ಉಸಿರಾಟವನ್ನು ಗಮನಿಸಿ ದೇಹವನ್ನು ಸಂಪೂರ್ಣವಾಗಿ ವಿಶ್ರಮಿಸಿ ದೇಹ ಪೂರ್ತಿ ರಿಲ್ಯಾಕ್ಸ್ ಮಾಡಿ. ಇಷ್ಟು ಮಾಡಿದ್ರೆ 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಇದನ್ನು ಡೈರೆಕ್ಟಾಗಿ ನೀವು ಈಗ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ನೀವು ಯೋಗ ಸಾಧಕರಾದರೆ ಯೋಗಾಸನ ಮಾಡೆಲ್ಲ ಮುಗಿದ್ಮೇಲೆ ಮನೇಲಿ ಕುಳಿತುಕೊಂಡು ಮಾಡಿದ್ರೆ ಕಪಾಲಭಾತಿ 1-2 ರೌಂಡ್ ಮಾಡಿ, ಭಸ್ತ್ರಿಕಾ 1 ಸಾರಿ ಮಾಡಿ, ನಾಡಿ ಶೋಧನ ಪ್ರಾಣಾಯಾಮ ಮಾಡಿ, ಆಮೇಲೆ ಸಿತಲಿ ಪ್ರಾಣಾಯಾಮ, ಸಿತ್ಕರಿ ಪ್ರಾಣಾಯಾಮ ಆ್ಯಂಡ್ ಕಾಕಿ ಪ್ರಾಣಾಯಾಮ ಮಾಡಿ. ಇದೆಲ್ಲ ಮಾಡೋದು ನಿಮ್ಗೆ 1/2 ಗಂಟೆ ಆಗುತ್ತೆ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಪ್ರಾಣಾಯಾಮ. ಇವೆಲ್ಲ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಹೇಳ್ಕೊಟ್ಟಿದ್ದೀನಿ, ಪ್ಲೇಲಿಸ್ಟ್ಗೆ ಹೋಗಿ ಆಲ್ ಇನ್ 1ನಲ್ಲಿ ನೋಡಿ, ಸಿಸ್ಟಮೆಟಿಕ್ ಪ್ರಾಕ್ಟೀಸ್ ಮಾಡಿ. ಏನೇ ಗೊತ್ತಿಲ್ವಾ, ಇವತ್ತು ನಾನು ಏನು ಹೇಳ್ಕೊಟ್ಟಿದ್ದೀನೋ ಆ 3 ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಮಾಡಿ ತುಂಬ ಎಫೆಕ್ಟಿವ್. ಸೊ ನೆನ್ಪಿಟ್ಕೊಳ್ಳಿ, ಹೊಟ್ಟೆ ಖಾಲಿ ಇರಬೇಕು, ಪರಿಸರ ಕ್ಲೀನ್ ಇರಬೇಕು, ಧೂಳು ಗಲೀಜೆಲ್ಲ ಇರ್ಬಾರ್ದು ಅಲ್ಲಿ, ಯಾಕಂದ್ರೆ ನಾವು ನಾಲ್ಗೆ ತಗೋತಾರೆ ಅದಕ್ಕೋಸ್ಕರ. ಕ್ಲೀನಾಗಿರಬೇಕು, ರಿಲ್ಯಾಕ್ಸ್ ಮಾಡಿ, ಚೆನ್ನಾಗಿರುತ್ತೆ. ಮಾಡಿದವರು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ,
ಇದನ್ನ ಶೇರ್ ಮಾಡಿ. ಸಿಂಪಲ್ ಟೆಕ್ನಿಕ್, ಯಾರು ಬೇಕಾದರೂ ಯಾವ ಕಾಯಿಲೆ ಇದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಯಾಕೆ ಅಂದರೆ ಇದು ಡೀಪ್ ಇನ್ಹೇಲೇಷನ್ ಆ್ಯಂಡ್ ಡೀಪ್ ಎಕ್ಸಲೇಷನ್. ಅರ್ಥ ಆಯ್ತಾ? ಥ್ಯಾಂಕ್ ಯು.